ನಿಂತು ನಿಂತು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗೋ ಜಪವನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕುಂತರು ನಿಂತರು ಕೂಡ ಅವರಿಗೆ ಸಿಎಂ ಆಗೋ ಧ್ಯಾನವನ್ನೇ ಮಾಡ್ತಾ ಇದ್ದಾರೆ, ಅದೇ ಜಪವನ್ನ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಮೋದಿ ಅವರ ಸಮ್ಮುಖದಲ್ಲೇ ನಾನು ಪ್ರಮಾಣ ವಚನವನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಪದೇ ಪದೇ ಇದನ್ನ ಹೇಳ್ತಿರೋದು ಯಾಕೆ? ಲಿಂಗಾಯತ ಸಮುದಾಯಕ್ಕೆ ಭರವಸೆಯನ್ನ ಕೊಡೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿದೆ, ಮುಂದಿನ ಸಿಎಂ ಅಭ್ಯರ್ಥಿ ಯಡಿಯೂರಪ್ಪ ಅವರೇ, ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನ ಎದುರಿಸಬೇಕು ಅಂತ. ಆದ್ರೆ ಯಡಿಯೂರಪ್ಪ ಹೋದ ಒಂದ್ ಕಡೆಯಲ್ಲ ನಾನೇ ಸಿಎಂ, ಮುಂದಿನ ಸಿಎಂ ನಾನೇ ಅಂತ ಕೂಡ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ತಮ್ಮ ಸಂದೇಹಕ್ಕೆ ತಾವೇ ಪರಿಹಾರವನ್ನೇನಾದ್ರೂ ಹುಡುಕೊಳ್ತಾ ಇದ್ದಾರಾ? ಬಿಜೆಪಿ ಗೆದ್ರು ಬಿಎಸ್ವೈ ಸಿಎಂ ಆಗೋದಿಲ್ಲ ಅಂತ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ. ಸಮುದಾಯದ ಒಳಗಡೆನೆ ಇದರ ಬಗ್ಗೆ ಭಾರಿ ಚರ್ಚೆ ಕೂಡ ಶುರುವಾಗಿದೆ. ಈ ಚರ್ಚೆಗೆ ಬ್ರೇಕ್ ಹಾಕೋದಕ್ಕೆ ಬಿಎಸ್ವೈ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರಾ? ಖುದ್ದು ಬಿಎಸ್ವೈಗೆ ಆತಂಕ ಇದೆಯಾ? ಕೂಸು ಹುಟ್ಟೋ ಮೊದಲೇ ಕುಲಾವಿಯನ್ನ ಸಿದ್ಧಪಡಿಸಿದ್ರಂತೆ. ಹಾಗಾಗ್ತಾ ಇದೆ ಯಡಿಯೂರಪ್ಪನವರ ಈ ಸಂದರ್ಭದಲ್ಲಿ ಆಡ್ತಾ ಇರುವಂತಹ ಮಾತುಗಳು. ಎಲೆಕ್ಷನ್ಗೂ ಮೊದಲೇ ಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ, May 17 or 18 ಪ್ರಧಾನಿ ಅವರ ಸಮ್ಮುಖದಲ್ಲೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಡೇಟು ಸ್ಪಾಟು ಎರಡನ್ನೂ ಕೂಡ ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ನೆಲಮಂಗಲದಲ್ಲಿ ಹಾಗೂ ಇವತ್ತು ಗದಗದಲ್ಲಿ ನಾನೇ ಮುಂದಿನ ಸಿಎಂ, ಪ್ರಧಾನಿಯ ಮುಂದೆ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಬಿಎಸ್ವೈ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಬದಲಾವಣೆಗೆ ಸಜ್ಜಾಗಿದೆ, ಪರಿವರ್ತನೆಯನ್ನ ಎದುರು ನೋಡ್ತಾ ಇದೆ. ಇನ್ನು 15 ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು 12ನೇ ತಾರೀಕು ವಿಧಾನಸಭಾ ಚುನಾವಣೆ ಮುಗಿದು 17 or 18 ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷಮ ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತೇನೆ, ಪ್ರಮಾಣವಚನ ಸ್ವೀಕಾರ ಮಾಡ್ತೇನೆ. 19ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ್ತಾರೆ ಕಂಠೀರವ ಸ್ಟೇಡಿಯಂನಲ್ಲಿ. ದೊಡ್ಡ 100,000 ಜನರನ್ನು ಸೇರಿಸಿ ನಾನು ಆ ದಿವಸ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೇನೆ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ನಟ ಪ್ರಕಾಶ್ ರೈ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಬಂಟ್ವಾಳದಲ್ಲಿ ಮಾತನಾಡಿದ ಪ್ರಕಾಶ್ ರೈ, ಉದ್ಯೋಗ ಸೃಷ್ಟಿಸುವ ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂದ ಪ್ರಧಾನಿ ಮೋದಿಯನ್ನ ಪ್ರಶ್ನಿಸಿದ್ರೆ ಉತ್ತರ ನೀಡೋ ಬದಲು ನುಣುಚಿಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೆಹರು ಏನ್ ಮಾಡಿದ್ರು, ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಅಂತ ಕೇಳ್ತಾರೆ, ನೀವೇನ್ ಮಾಡಿದ್ದೀರಾ ಅಂತ ಹೇಳಿ ಅಂತ ಪ್ರಧಾನಿ ಮೋದಿಗೆ ಪ್ರಕಾಶ್ ರೈ ಕೇಳಿದ್ರು. ನಮ್ಮ ಏನು ಗೊತ್ತಂಗೆ ರೈತರ ಮನ್ನಾ ಯಾಕೆ ಇಷ್ಟು 100,000 ಜನ ರೈತರು ರೋಡಲ್ಲಿ ನಿಂತಿದ್ದಾರೆ ಉತ್ತರ ಹೇಳಿ ಹೇಳಲ್ಲ. ಇವ್ರು ಏನಂದ್ರೆ ಭವಿಷ್ಯದ ಕನಸುಗಳು, 2 ಕೋಟಿ ಉದ್ಯೋಗ ಪಕ್ಕೋಟ ಮಾಡಿ ಅಂತ. ನಮ್ಗೆ ಗೊತ್ತಿಲ್ವೇ, ನೀವು ಚಾಯ್ ಮಾಡಿ ಹಂಗಾದ್ರೆ ಏನಂತಿದ್ರು ನೀವು. ಇವ್ರದ್ದು ಏನಂದ್ರೆ ಕತೆ, 3.5 ವರ್ಷದಿಂದ ಭವಿಷ್ಯವನ್ನು ತೋರಿಸಿ ನಮ್ಮನ್ನೆಲ್ಲ ನಂಬಿಸಿ 3.5 ವರ್ಷ ಆದ್ಮೇಲೆ ಕೆಲಸ ಮಾಡಿಲ್ಲ ಕೇಳಿದ್ರೆ ಇತಿಹಾಸಕ್ಕೆ ಹೋಗ್ಬಿಡ್ತಾರೆ. ನೆಹರು ಏನ್ ಮಾಡಿದ್ರು, ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಅಲ್ರಿ, ನೀವು ತಾನೇ ಹೇಳಿದ್ದು ಇವತ್ತೇನ್ ಮಾಡ್ತೀನಿ ಅಂತ ಅದನ್ನ ಕೇಳ. ಅಲ್ಲೇನ್ ಮಾಡ್ತಿದ್ದಾರೆ, ನೆಹರು ಏನ್ ಮಾಡಿದ್ರು ನನಗ್ಯಾಕ್ರಿ, ನನ್ನ ಮುತ್ತಾತನ ಮುಖಾನೇ ನನ್ ನೆನಪಿಲ್ಲ, 8 ತಲೆಮಾರು ಆಚಾರ ಟಿಪ್ಪು ಸುಲ್ತಾನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ. ನನಗೆ ನಾಳೆಯ ಭವಿಷ್ಯದ ಬಗ್ಗೆ ಹೇಳು, ಕೆಲಸ ಮಾಡಕ್ ಗೊತ್ತಿಲ್ವಾ, ಗೊತ್ತಿಲ್ಲ ಅಂತ ಹೋಗು, ಬರೀ ಸುಳ್ಳು. ಏನ್ ಗೊತ್ತ ನಿಮಗೆ ರೈತ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಮೋಟಮ್ಮ ಮಗಳಿಗೆ ಆವತಿ ಗ್ರಾಮಸ್ಥರು ಆವಾಜ್ ಹಾಕಿದ್ದಾರೆ. ತಾಯಿ ಮೋಟಮ್ಮ ಪರ ಮತ ಪ್ರಚಾರಕ್ಕೆ ಅಂತ ನಯನ ಗ್ರಾಮಕ್ಕೆ ತೆರಳಿದ ಸಂದರ್ಭದಲ್ಲಿ ಗರಂ ಆದ ಗ್ರಾಮಸ್ಥರು, ಎಂಎಲ್ಸಿ ಆಗಿ ನಿಮ್ಮ ತಾಯಿ ಏನ್ ಮಾಡಿದ್ದಾರೆ, ಗ್ರಾಮಕ್ಕೆ ಕಾಲಿಡಬೇಡಿ ಅಂತ ನಯನಗೆ ಕ್ಲಾಸ್ ತಗೊಂಡ್ರು. ಈ ವೇಳೆ ಅದೇನ್ ಮಾಡ್ತಿರೋ ನೋಡೋಣ ಅಂತ ನಯನ ಹೇಳಿದ್ದು ಮಾತಿಗೆ ಮಾತು ಬೆಳಿತು. ಗ್ರಾಮದೊಳಗೆ ಪ್ರಚಾರಕ್ಕೆ ಬರದ ಹಾಗೆ ಆವತಿ ಗ್ರಾಮಸ್ಥರು ನಯನಗೆ ಎಚ್ಚರಿಕೆ ಕೊಟ್ಟಿದ್ದಾರೆ.